ನಿಮ್ಮ ಮಗು ಬೆರಳುಗಳನ್ನ ಚೀಪ್ತಾ ಇದೆ ಅಥವಾ ಹೆಬ್ಬೆರಳು ಚೀಪ್ತಾ ಇದೆ ಅಂದರೆ ಚಿಂತಿಸಬೇಕಾಗಿಲ್ಲ, ಇಟ್ ಇಸ್ ಆಬ್ಸಲ್ಯೂಟ್ಲಿ ಓಕೆ. ಇನ್ಫ್ಯಾಕ್ಟ್ ಏನು ಗೊತ್ತಾ, ಇದು ಒಂದು ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್, ನಿಮ್ಮ ಮಗು ಬೆಳವಣಿಗೆಯ ಒಂದು ಮೈಲಿಗಲ್ಲು ತಲುಪಿದೆ ಅಂತ. ಯಾಕೆ ಅಂದರೆ ಹ್ಯಾಂಡ್ ಟು ಮೌತ್ ಕೋಆರ್ಡಿನೇಷನ್ ಕಲ್ತಿದೆ. ಶುರು ದಿನಗಳಲ್ಲಿ ನೀವು ಗಮನಿಸಿದರೆ ಇಲ್ಲಿ ಕೈ ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಹೋಗುತ್ತೆ, ಈಗ ಡೈರೆಕ್ಟ್ ಬರ್ತಾ ಇದೆ. ಸೊ ಮಕ್ಕಳು ಯಾವಾಗ ಬೆರಳು ಚೀಪ್ತಾರೆ, ಹಸಿವೆ ಆದಾಗ, ನಿದ್ದೆ ಬಂದಾಗ, ಅಥವಾ ತಮ್ಮನ್ನು ತಾವೇ ಸಮಾಧಾನ ಮಾಡ್ಕೊಳ್ಳೋದಕ್ಕೋಸ್ಕರ ಕೂಡ ಬೆರಳು ಚೀಪ್ತಾರೆ. ಈಗ ಇಂಟರ್ಫಿಯರೆನ್ಸ್ ಬಂದಾಗ, ಪ್ರತಿ ಬಾರಿ ಬಾಯಿ ಹತ್ರ ಹೋದಾಗ ನೀವು ಹಿಂಗೆ ಮಾಡೋ ಅಂಥದ್ದು ಮಗುನ ಕನ್ಫ್ಯೂಸ್ ಮಾಡ್ತದೆ, ಯಾಕೆ ಬಾಯಿ ಹತ್ರಕ್ಕೆ ಹೋಗ್ತಾ ಇಲ್ಲ ಅಂತ. ಸೊ ಇದೊಂದು ಡೆವಲಪ್ಮೆಂಟ್ ಅಷ್ಟೇ ಅಲ್ಲ, ಬಹಳಷ್ಟು ಡೆವಲಪ್ಮೆಂಟಲ್ ಡಿಲೇಸ್ ಆಗುವಂಥ ಸಾಧ್ಯತೆಗಳಿವೆ. ಸೊ ಏನು ಮಾಡೋದಪ್ಪ, ಆ್ಯಕ್ಚುಲಿ ಏನೂ ಮಾಡಬೇಡಿ. 6 ತಿಂಗಳ ಹತ್ರ ಹತ್ರ ನಿಮ್ಮ ಮಗು ಬೇರೆ ಆ್ಯಕ್ಟಿವಿಟೀಸ್ ಎಲ್ಲ ಇನ್ಕ್ರೀಸ್ ಆಗುತ್ತಲ್ಲ, ಮುಂದೆ ಹೋಗುವಂಥದ್ದು, ಏನಪ್ಪ ಇದಂಗೆ ಕಾಣ್ತಿದೆ ಅಂತ ಎಳಿಯೋಣ ಅನ್ನೋವಂಥದ್ದು, ಯಾರಿದು ಅಂತ ಗುರಾಯಿಸುವಂಥದ್ದು, ಆವಾಗ ತಮ್ಮ ತಾವೇ ಇದನ್ನು ನಿಲ್ಲಿಸ್ತಾರೆ. ಅಥವಾ 2 ವರ್ಷದ ಆಸುಪಾಸು ಆಲ್ಮೋಸ್ಟ್ ಎಷ್ಟೋ ಪರ್ಸೆಂಟ್ ಮಕ್ಕಳನ್ನ ನಿಲ್ಲಿಸ್ಬಿಡ್ತಾರೆ. ಬಟ್ ಇನ್ನೂ ನಿಲ್ಲಿಸಿಲ್ಲ ಅಂದರೆ ಒಳ್ಳೆಯದಪ್ಪ, ಅವ್ರನ್ನ ಅಡಲ್ಟ್ಸ್ ಥರ ಟ್ರೀಟ್ ಮಾಡಿ, ಕೂರಿಸಿ ಅವರಿಗೆ ಎಕ್ಸ್ಪ್ಲೇನ್ ಮಾಡಿ. ಪುಟ್ಟ ಗಲೀಜಾಗ್ತದೆ ನೋಡು, ಗಲೀಜ್ ಕೈಯಲ್ಲಿ ನೀನು ಬಾಯಿಗೆ ಇಟ್ಕೊಳ್ತಾ ಇದೆಯಾ ಅನ್ನೋದಾಗಲಿ, ಹೈಜೀನ್ ಇಶ್ಯೂಸ್ ಆರ್ ಟೂತ್ ಫಾರ್ಮೇಷನ್ ಇಶ್ಯೂಸ್, ಈಗ ಬೆರಳು ಉಬ್ಬು ಬಂದುಬಿಡುತ್ತೆ, ಹಿಂಗೆ ಮುಂದಕ್ಕೆ ಹಿಂಗೆ ನಿಂತು ಬಿಡುತ್ತೆ ಕಣಮ್ಮ, ಆ ಥರ ರೈಟ್ ರೀಸನ್ ಕೊಡಿ. ಅದು ಬಿಟ್ಟು ಬೆರಳಿಗೆ ಕಹಿ ಹಚ್ಚೋದಾಗಲಿ, ಬೆರಳಿಗೆ ಬಟ್ಟೆ ಕಟ್ಟಿ ಮಂಚಕ್ಕೆ ಕಟ್ಟೋ ಅಂಥದ್ದಾಗಲಿ, ತುತ್ತೂರಿ ನೀನು ಬಿಡು ತುತ್ತೂರಿ ಇಟ್ಕೊಳ್ಳೋ ಅಂಥದ್ದನ್ನು, ಏನು ಇಷ್ಟು ದೊಡ್ಡವನಾದರೂ ಹಿಂಗೆ ಮಾಡ್ತೀಯಾ ಅನ್ನೋದಾಗಲಿ, ನೇಮ್ ಕಾಲಿಂಗ್ ಆರ್ ಹಾರ್ಷ್ ಮೆಥಡ್ಸ್ ಪ್ಲೀಸ್ ಸ್ಟಾಪ್ ಮಾಡಿ. ಯಾಕೆಂದರೆ ಇದು ಅವರ ಮೆಂಟಲ್ ಹೆಲ್ತ್ ಕೂಡ ಅಫೆಕ್ಟ್ ಮಾಡಬಲ್ಲದು, ಅವ್ರ ಮನಸ್ಥಿತಿಗೆ ಅಫೆಕ್ಟ್ ಮಾಡಬಲ್ಲದು. ಸೊ ನಾರ್ಮಲೈಸ್ ಮಾಡೋಣ ಬನ್ನಿ, ಬೆರಳು ಚೀಪೋ ಅಂಥದ್ದು ಮಕ್ಕಳಲ್ಲಿ ಸಾಮಾನ್ಯ. ಸೊ ಲೆಟ್ಸ್ ಅಕ್ಸೆಪ್ಟ್ ಇಟ್.